ನಮಸ್ಕಾರ. ಈ ಡಿಲಿಮಿಟೇಷನ್ ಅನ್ನುವ ಶಬ್ದನ ಈ ಬಾರಿಯ ಚುನಾವಣೆಯೊಳಗೆ ನಾವು ಜಾಸ್ತಿ ಕೇಳಾಕತ್ತೀವಿ. ಆ ಡಿಲಿಮಿಟೇಷನ್ ಅನ್ನುವ ಪ್ರಕ್ರಿಯೆ, ಅದರಿಂದ ದಕ್ಷಿಣ ಭಾರತಕ್ಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಅನ್ನುವಂತಹ ಚರ್ಚೆಗಳು ದಕ್ಷಿಣ ಭಾರತದ ತುಂಬೆಲ್ಲ ನಡೆದವು. ಆದರೆ ಏನಾಗ್ತದೆ, ಡಿಲಿಮಿಟೇಷನ್ ಅಂದರೆ ಏನು, ಅದರಿಂದ ದಕ್ಷಿಣ ಭಾರತಕ್ಕೆ ಯಾವ ರೀತಿ ತೊಂದರೆ ಆಗ್ತದೆ, ಈ ಎಲ್ಲ ಪ್ರಕ್ರಿಯೆ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದೊಳಗೆ ಯಾವುದೇ ಚರ್ಚೆ ನಡೆದಿಲ್ಲ. ಆದರೆ ಅದೇ ಪ್ರಗತಿಪರ ವಲಯ ಆಗಲಿ, ವಿಚಾರವಂತರ ವಲಯ ಆಗಲಿ, ಎಲ್ಲ ಕಡೆ ಇದ್ರ ಬಗ್ಗೆ ಬಹಳ ಆತಂಕಕಾರಿ ಬೆಳವಣಿಗೆ ಇದು ಅನ್ನುವಂಥ ಒಂದು ಚರ್ಚೆ ನಡೆದಿದೆ. ಅಂದರೆ ಒಂದು ಮೀಡಿಯಾದೊಳಗೆ ಇದು ಯಾವುದೇ ಸುದ್ದಿನೇ ಆಗೋದಿಲ್ಲ, ಇನ್ನೊಂದು ಕಡೆ ಇದು ಆತಂಕಕಾರಿ ಬೆಳವಣಿಗೆ ಅಂತಾರೆ. ಅಂತಂದರೆ ಇದರ ಸತ್ಯಾಸತ್ಯತೆ ಏನು, ಇದು ನಿಜವಾಗಿಯೂ ಡಿಲಿಮಿಟೇಷನ್ ಅಂದರೆ ಏನು, ಈ ಅಂದರೆ ಏನು ಅನ್ನುವುದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಗೊತ್ತಾಗಲಾರದೇ ಇರೋ ಹಾಗೆ ಮೀಡಿಯಾ ಅದಕ್ಕೆ ಸರಿಯಾಗಿ ಪ್ರಯತ್ನವೂ ಮಾಡಾಕತ್ತದೆ. ಆ ಒಂದು ಡಿಲಿಮಿಟೇಷನ್ ಅನ್ನ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳುವ ಅಗತ್ಯ ಪರ್ಟಿಕ್ಯುಲರ್ ಆಗಿ ಮುಖ್ಯವಾಗಿ ದಕ್ಷಿಣ ಭಾರತದವರಿಗೆ ಅತಿ ಹೆಚ್ಚಿಗೆ ಇದೆ. ಆ ಡಿಲಿಮಿಟೇಷನ್ ಅಂದರೆ ಏನು ಅಂತಂದರೆ, ಒಂದು ಚುನಾವಣಾ ಕಾನ್ಸ್ಟಿಟ್ಯೂಯೆನ್ಸಿ, ಒಂದು ಕ್ಷೇತ್ರ ಅಂತಿರ್ತದೆ, ಆ ಕ್ಷೇತ್ರ ಮರುವಿಂಗಡಣೆ. ಕ್ಷೇತ್ರ ಮರುವಿಂಗಡಣೆ ಅನ್ನೋ ಶಬ್ದ ಕೇಳಿರ್ತೀವಿ, ಆದರೆ ಇದರ ಹಿಂದಿರುವ ಪ್ರಕ್ರಿಯೆ ಬಗ್ಗೆ ಹೆಚ್ಚಿಗೆ ಯಾರಿಗೂ ಜ್ಞಾನ ಇರುವುದಿಲ್ಲ. ಇದರ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಈ ಚುನಾವಣಾ ಕ್ಷೇತ್ರ ಮರುವಿಂಗಡಣೆಯನ್ನು ಯಾವಾಗ ಮಾಡ್ತಾರೆ, ಯಾರು ಮಾಡ್ತಾರೆ, ಇದು ಯಾವ ಪ್ರೊವಿಷನ್ ಕೆಳಗೆ ಮಾಡ್ತಾರೆ, ಇದರಿಂದ ಲಾಭ ಏನು, ಇದು ಯಾಕೆ ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರನ ಕಂಡುಹಿಡ್ಕೋಬೇಕಾಗ್ತದೆ. ಇದನ್ನು ಒಂದೊಂದಾಗಿ ನಾವು ವಿವರಿಸ್ಕೊಂಡು ಹೋಗೋಣ. ಈಗ ಮೊದಲನೇದಾಗಿ ಡಿಲಿಮಿಟೇಷನ್ ಅಂತಂದರೆ, ಒಂದು ಬೆಳವಣಿಗೆಯಾದಂತಹ ಅಥವಾ ಬದಲಾದಂತಹ ಜನಸಂಖ್ಯೆಯ ಆಧಾರದ ಮೇಲೆ ಚುನಾವಣಾ ಕ್ಷೇತ್ರಗಳ ಮರುವಿಂಗಡಣೆ ಮಾಡೋದು. ಈ ಕ್ಷೇತ್ರ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತಂದರೆ, ಪ್ರತಿ 10 ವರ್ಷಕ್ಕೆ ನಮ್ಮ ದೇಶದೊಳಗೆ ಜನಸಂಖ್ಯಾ ಒಂದು ಸೆನ್ಸಸ್ ಆಗ್ತಿತ್ತು, ಜನಗಣತಿ ಆಗ್ತಿತ್ತು. ಆ 10 ವರ್ಷದ ನಂತರ ಹೆಚ್ಚಾದಂತಹ ಜನಸಂಖ್ಯೆಗೂ ಒಬ್ಬ ರಿಪ್ರೆಸೆಂಟೇಟಿವ್ ಬೇಕು, ಅಥವಾ ಲೋಕಸಭೆಯಾಗಲಿ ವಿಧಾನಸಭೆಯಾಗಲಿ ಆ ಬೆಳವಣಿಗೆ ಆದಂತಹ ಜನಸಂಖ್ಯೆಗೆ ಸರಿಯಾದ ರಿಪ್ರೆಸೆಂಟೇಷನ್ ಅಥವಾ ಪ್ರತಿನಿಧಿತ್ವ ಕೊಡಬೇಕು ಅನ್ನುವ ಕಾರಣಕ್ಕೆ ಕ್ಷೇತ್ರ ಮರುವಿಂಗಡಣೆ ಆಗಬೇಕು ಅನ್ನುವುದು ಸಂವಿಧಾನದ ಒಂದು ಇಂಗಿತ. ಈ ಸಂವಿಧಾನದ ಇಂಗಿತ 82ನೇ ಒಂದು ಆರ್ಟಿಕಲ್ದೊಳಗೆ ಲೋಕಸಭಾ ಕ್ಷೇತ್ರಕ್ಕೆ ಹೇಳ್ತದೆ. ಅದೇ ರೀತಿ 172ನೇ ಆರ್ಟಿಕಲ್ ಪ್ರಕಾರ, 70ನೇ ಆರ್ಟಿಕಲ್ ಪ್ರಕಾರ ರಾಜ್ಯಗಳ ಕ್ಷೇತ್ರ ಮರುವಿಂಗಡಣೆ ಬಗ್ಗೆನೂ ಮಾತಾಡ್ತದೆ. ಆದರೆ ಪ್ರತಿಯೊಂದು ಸೆನ್ಸಸ್ ಜನಗಣತಿ ಆದಾಗಲೂ ಇಂಥ ಕ್ಷೇತ್ರ ಮರುವಿಂಗಡಣೆ ಆಗಿದೆಯಾ ಅಂತ ನಾವು ನೋಡಿದರೆ ಆಗಿಲ್ಲ. ಯಾಕಾಗಿಲ್ಲ ಅದ್ರ ಬಗ್ಗೆನೂ ತಿಳ್ಕೋಬೇಕಾಗ್ತದೆ. ಮೊದಲನೇ ಸಲ 1950-51 ಒಳಗೆ ಈ ಒಂದು ಪ್ರಕ್ರಿಯೆ ನಡೆದಿತ್ತು. ಆವಾಗ ಒಂದು ಡಿಲಿಮಿಟೇಷನ್ ಪ್ರಕ್ರಿಯೆ ಆಗಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ನಮ್ಮ ದೇಶಕ್ಕೆ ಇಷ್ಟು ಲೋಕಸಭಾ ಕ್ಷೇತ್ರಗಳು, ಆಮೇಲೆ ಪ್ರತಿಯೊಂದು ರಾಜ್ಯಗಳಿಗೆ ಇಂತಿಷ್ಟು ವಿಧಾನಸಭಾ ಕ್ಷೇತ್ರಗಳು ಅಂತ ಡಿಸೈಡ್ ಆಗಿತ್ತು. ಅದರ ನಂತರ ಈ ಒಂದು ಕ್ಷೇತ್ರ ಮರುವಿಂಗಡಣೆ ಅಂತ ಕರಿತೀವಿ, ಇದನ್ನು ಯಾರು ಮಾಡ್ತಾರೆ ಅಂತಂದರೆ, ಇದಕ್ಕೆ ಡಿಲಿಮಿಟೇಷನ್ ಕಮಿಷನ್ ಅಂತ ಒಂದಿರ್ತದೆ. ಅದು ಸಂವಿಧಾನದೊಳಗೆ ಕೊಡಮಾಡಿದಂತಹ ಒಂದು ಆರ್ಟಿಕಲ್ ಕೆಳಗೆ ಬರ್ತದೆ. ಈ ಒಂದು ಪ್ರಕ್ರಿಯೆಯೊಳಗೆ ಯಾರ್ಯಾರಿರ್ತಾರೆ, ಇದರ ಅವಶ್ಯಕತೆ ಏನು ಅಂತಂದರೆ, ಬದಲಾದಂಥ ಜನಸಂಖ್ಯೆಗೆ ಅದು ಒಂದು, ಅದರ ಜೊತೆಗೆ ಭೌಗೋಳಿಕವಾದಂತಹ ಒಂದು ನೀಡ್ಗಳು ಅಥವಾ ಕೋರಿಕೆಗಳಿಗೆ ಇದು ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ 1950 ಆದಾಗ ನಮ್ಮ ದೇಶ ಇನ್ನೂ ಭಾಷಾವಾರು ಪ್ರಾಂತ್ಯ ಆಗಿ ಡಿಸೈಡ್ ಆಗಿರಲಿಲ್ಲ, ಡಿವೈಡ್ ಆಗಿರಲಿಲ್ಲ, ರಾಜ್ಯಗಳ ಮರುವಿಂಗಡಣೆನೂ ಆಗಿರಲಿಲ್ಲ. ಈ ಒಂದು ಭೌಗೋಳಿಕವಾದಂಥ ಕೆಲವು ಬೆಳವಣಿಗೆಗಳ ಮೇಲೆ ಡಿಸೈಡ್ ಆಗುವುದು ಅಂತಂದರೆ, ಆ ನಂತರ ಇಡೀ ದೇಶದೊಳಗೆ ಭಾಷಾವಾರು ಪ್ರಾತಿನಿಧಿತ್ಯ ಬೇಕು, ನಮ್ಮ ಕ್ಷೇತ್ರಗಳಿಗೆ ಒಂದು ಪ್ರಾತಿನಿಧಿತ್ಯ ಬೇಕು ಅನ್ನೋ ಕಾರಣಕ್ಕೆ ರಾಜ್ಯಗಳು ಮರುವಿಂಗಡಣೆಯಾಗಿ ಇವೆಲ್ಲ ರಾಜ್ಯಗಳು, ಕರ್ನಾಟಕ, ಕೇರಳ, ಈ ಥರ ಒಂದೊಂದು ಭಾಷೆಗಳ ಮೇಲೆ ರಾಜ್ಯಗಳ ನಿರ್ಮಾಣ ಆಯಿತು. ಈ ರೀತಿ ಯಾವುದೇ ಒಂದು ಕ್ಷೇತ್ರಕ್ಕೆ ಒಂದು ವಿಶಿಷ್ಟವಾದ ಬೇಡಿಕೆ ಇರ್ತದೆ. ಕೆಲವೊಂದು ಸಲ ಕೆಲವೊಂದು ಕ್ಷೇತ್ರದೊಳಗೆ ಕೆಲವೊಂದು ಧರ್ಮದ ಪ್ರಾತಿನಿಧಿತ್ವ ಹೆಚ್ಚಾಗ್ತದೆ, ಇನ್ನೊಂದು ಕಡೆ ಕೆಲವೊಂದು ಭಾಷೆ ಅಥವಾ ಕೆಲವೊಂದು ಜಾತಿಗಳ ಪ್ರಾತಿನಿಧಿತ್ವ ಹೆಚ್ಚಾಗ್ತದೆ. ಇದೆಲ್ಲ ಹೆಚ್ಚಾದಾಗ ಕೆಲವೊಂದು ರಾಜಕೀಯ ಪಕ್ಷಗಳು ಕೆಲವು ಒಂದು ಆಧಾರದ ಮೇಲೆ ರಾಜಕೀಯ ಮಾಡ್ತಿರ್ತಾರೆ. ಕೆಲವೊಬ್ಬರು ಭಾಷೆಯ ಮೇಲೆ ಮಾಡಿದರೆ, ಕೆಲವೊಬ್ಬರು ಜಾತಿ ಧರ್ಮದ ಮೇಲೆ ಮಾಡ್ತಿರ್ತಾರೆ. ಇವರೆಲ್ಲರಿಗೂ ಒಂದೇ ರೀತಿಯ ಒಂದು ಅನುಕೂಲ ಸಿಗಬಾರ್ದು, ಇದೆಲ್ಲನೂ ಮತ್ತೆ ಈಕ್ವಲ್ ಆಗಿ ಸಮವಾಗಿ ಎಲ್ಲ ಜನರಿಗೂ ಪ್ರಾತಿನಿಧಿತ್ಯ ಸಿಗಬೇಕು ಅನ್ನುವ ಒಂದು ಕಾರಣಕ್ಕೆ ಸಂವಿಧಾನದೊಳಗೆ ಕ್ಷೇತ್ರ ಮರುವಿಂಗಡಣೆ ಅನ್ನುವಂಥ ಒಂದು ಪದ ಆಗಲಿ, ಒಂದು ಪ್ರಾವಿಷನ್ನನ್ನಾಗಲಿ ಸೇರಿಸಿದರು. ಇದರ ನಂತರ ಇದನ್ನು 1952 ಒಂದನೇ ಸಲ, ಆಮೇಲೆ 63, ಆಮೇಲೆ 73 ಮತ್ತು 2002 ಮಾಡಿದರು. ಆದರೆ
1971 ಜನಗಣತಿಯ ಆಧಾರದ ಮೇಲೆಯೇ ಆಗಿದ್ದು ಕೊನೆ ಬಾರಿ. ಯಾಕೆಂದರೆ ಅದರ ನಂತರ 2002 ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಆದರೂ ಸಹ ಅದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು. ಆದರೆ ಜನಸಂಖ್ಯೆ ಆಧಾರದ ಮೇಲೆ ನಂಬರ್ ಹೆಚ್ಚಾಗಲಿಲ್ಲ. ಈಗ 28 ಕ್ಷೇತ್ರ ಕರ್ನಾಟಕಕ್ಕೆ ಇದ್ದದ್ದು ಲೋಕಸಭಾ ಕ್ಷೇತ್ರ, ಅದು ಹೆಚ್ಚಿಗೆಯಾಗಿ ಮಾರ್ಪಾಡಾಗಲಿಲ್ಲ. ಕೇವಲ ಯಾವ ಊರಿನೊಳಗೆ ಕೆಲವೊಂದು ಜನಸಂಖ್ಯೆ ಹೆಚ್ಚಾಯಿತು, ಕೆಲವು ಹಳ್ಳಿಗಳನ್ನು ತೆಗೆದು ಇನ್ನೊಂದು ಊರಿಗೆ ಹಾಕಿ ಗಡಿಗಳನ್ನು ಮಾರ್ಪಾಡು ಮಾಡಿದ್ರು ಹೊರತು ಅದು ಇಡೀ ದೇಶದ ತುಂಬ ಇದೇ ಪ್ರಕ್ರಿಯೆ ಆಯಿತು. 2002 ಡಿಲಿಮಿಟೇಷನ್ ಆಗಿದ್ದು ಈ 2003 ಒಂದು ಕ್ಯಾಪ್ ಮೇಲೆ. ಈ 2003 ಒಳಗೆ 87 ಸಂವಿಧಾನದ ಒಂದು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಮೇಲೆ ಏನು ಡಿಸೈಡ್ ಮಾಡಿದರು ಅಂತಂದರೆ, ಲೋಕಸಭಾ ಕ್ಷೇತ್ರನ 550 ಕ್ಯಾಪ್ ಹಾಕೋಣ, ಅದು ಅಲ್ಲಿಗೆ ನಿಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಆಗೋದು ಬೇಡ. ಅದೇ ರೀತಿ ರಾಜ್ಯಸಭಾ ಕ್ಷೇತ್ರಗಳನ್ನು 250 ಕ್ಯಾಪ್ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡಿದ್ದರು. ಇಷ್ಟೆಲ್ಲ ಒಂದು ನಿರ್ಧಾರ ತಗೊಂಡು ಈ ಕ್ಷೇತ್ರ ಮರುವಿಂಗಡಣೆಯ ಬಗ್ಗೆ ಆ ಒಂದು ಡಿಸ್ಕಷನ್ ಅಲ್ಲಿಗೆ ನಿಂತಾಗ ಇವತ್ತಿನ ದಿನ ಇದರ ಒಂದು ಪ್ರಾಸ್ತಾವಿಕತೆ ಅಥವಾ ಒಂದು ಅಗತ್ಯತೆ ಯಾಕೆ ಹೆಚ್ಚಿಗೆ ಆಗಿದೆ ಅಂತಂದರೆ, ಈ 2023 ಸೆಪ್ಟೆಂಬರ್ ಒಳಗೆ ಅಮಿತ್ ಶಾ ಅವರು ಲೋಕಸಭೆ ಒಳಗೆ ಒಂದು ಮಾತು ಹೇಳಿದರು, 2026 ನಾವು ಸೆನ್ಸಸ್ ಆಧರಿಸಿ, ಹೊಸದಾಗಿ ಬದಲಾದಂತಹ ಜನಗಣತಿ ಜನಸಂಖ್ಯೆಯನ್ನು ಆಧರಿಸಿ ಕ್ಷೇತ್ರಗಳ ಮರುವಿಂಗಡಣೆ ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದರು. ಆ ಒಂದು ಮಾತಿನ ಹಿಂದೆ 2021 ಜನಗಣತಿಯನ್ನು ಕನ್ಸಿಡರ್ ಮಾಡಬೇಕಾಗಿತ್ತು. 2021 ಜನಗಣತಿ ಇವತ್ತಿನ ತನಕ ನಮ್ಮ ದೇಶದೊಳಗಾಗಿಲ್ಲ. ಯಾಕಾಗಿಲ್ಲ? ಅದರದ್ದು ನೂರಾರು ಕಾರಣಗಳದಾವು. ಕೆಲವೊಬ್ಬರು ಹೇಳುವ ಪ್ರಕಾರ ಅದರಿಂದ BJP ಯಾವ ಒಂದು ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತದೆ, ಮುಸ್ಲಿಮರ ಸಂಖ್ಯೆ ಇಷ್ಟು ಹೆಚ್ಚಾಯಿತು ಅಂತ ಹೇಳ್ತದೆ, ಆ ಒಂದು ಸತ್ಯಾಸತ್ಯತೆ ಜನರ ಎದುರಿಗೆ ಗೊತ್ತಾಗ್ತದೆ, ಅದನ್ನು ಮುಚ್ಚಿಡುವ ಕಾರಣಕ್ಕಾಗಿ ಅಂತ ಕೆಲವೊಬ್ಬರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಜಾತಿ ರಾಜಕೀಯ ಮಾಡುವಂಥ ಎಲ್ಲ ಪಕ್ಷಗಳು ಇದಕ್ಕೆ ವಿರೋಧ ಮಾಡಿದರು ಅಥವಾ ಅವರಿಗೆ ಅದು ಬೇಕಾಗಿರಲಿಲ್ಲ, ಯಾರೂ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ. ಇನ್ನು ಕೆಲವೊಬ್ಬರು ಕೊರೋನಾದ ಕಾರಣನೂ ಹೇಳ್ತಾರೆ. ಆದರೆ ಕೊರೋನಾ 2020 ಅದು ಆಲ್ಮೋಸ್ಟ್ 21 ಎಂಡ್ ಆಗಿತ್ತು. 21 ನಂತರ ಜನಗಣತಿ ಮಾಡಲು ಯಾವುದೇ ತೊಂದರೆ ಇರಲಿಲ್ಲ. ಆದರೂ ಅಮಿತ್ ಶಾ ಅವರು ಈ ಒಂದು ಹೇಳಿಕೆ ಕೊಟ್ಟಾಗ NDTV ಅವರು ಇದನ್ನೊಂದು ಕವರ್ ಮಾಡಿ ಸೆಪ್ಟೆಂಬರ್ 2023 ಒಂದು ತಮ್ಮದೇ ಆದಂತಹ ಲೆಕ್ಕಾಚಾರದ ಮೇಲೆ ಒಂದು ಚಾರ್ಟ್ ಬಿಡುಗಡೆ ಮಾಡಿದರು, ಒಂದು ಪಟ್ಟಿ ಬಿಡುಗಡೆ ಮಾಡಿದರು. ಈ ಪಟ್ಟಿ ನೋಡಿದರೆ ಯಾಕೆ ಇವತ್ತಿನ ದಿನ ಜನ ಕ್ಷೇತ್ರ ವಿಂಗಡಣೆ ಅಂತಂದರೆ ಹೆದರ್ಕೋಬೇಕು, ದಕ್ಷಿಣ ಭಾರತದವರು ಅಂತ ಹೇಳ್ತಾರೆ ಅನ್ನೋದು ಗೊತ್ತಾಗ್ತದೆ. ಈ ಚಾರ್ಟ್ ಪ್ರಕಾರ ಕೇವಲ ಕೆಲವೊಂದು ನಂಬರ್ಗಳನ್ನು ಹೇಳಬೇಕು ಅಂತಂದರೆ, ಜನಸಂಖ್ಯೆ 2026 ಈ ಅಮಿತ್ ಶಾ ಅವರು ಹೇಳಿರೋ ಪ್ರಕಾರ ಏನು ಮಾಡ್ತೀನಿ ಅಂತಾರೆ, ಅವತ್ತಿಗೆ ಭಾರತದ ಜನಸಂಖ್ಯೆ 142 ಮುಟ್ಟಿರ್ತದೆ. ಇದೇ ಒಂದು ಲೆಕ್ಕದ ಪ್ರಕಾರ ಹೋದರೆ 148 ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾಗ್ತದೆ. ಈ ವಿಂಗಡಣೆಯ ಪ್ರಕಾರ ಕ್ಷೇತ್ರಗಳು ಎಷ್ಟು ಹೆಚ್ಚಾಗ್ತವೆ? ಇವತ್ತಿನ ದಿನ 545 ಅಂತ ಏನಿತ್ತು ಅದು 753 ಆಗ್ತದೆ ಅಂತ ಅವರು ಹೇಳ್ತಾರೆ. ಚಾರ್ಟ್ ಪ್ರಕಾರ ಜನಸಂಖ್ಯೆ ಪ್ರಕಾರ 753 ಕ್ಷೇತ್ರಗಳು ಅಂತ ಹೆಚ್ಚಿಗಾದರೆ ಯಾವ ಯಾವ ರಾಜ್ಯಗಳಿಗೆ ಎಷ್ಟರ ಮಟ್ಟಿಗೆ ಎಷ್ಟು ಸೀಟ್ಗಳು ಹೆಚ್ಚಾಗ್ತವೆ ಅನ್ನುವಂಥ ಒಂದು ಬೇಸಿಕ್ ಕ್ಯಾಲ್ಕುಲೇಷನ್ ಇಲ್ಲಿ ಸಿಗ್ತದೆ. ಇದರ ಪ್ರಕಾರ ಕರ್ನಾಟಕಕ್ಕೆ ಈಗ ಲೋಕಸಭಾ ಕ್ಷೇತ್ರಗಳು ಇರೋದು 28. ಈ ಒಂದು ಲೆಕ್ಕಾಚಾರದ ಪ್ರಕಾರ 36 ಕ್ಷೇತ್ರಗಳು ಬದತಾವು, ಅಂದರೆ 8 ಕ್ಷೇತ್ರಗಳು ಹೆಚ್ಚಿಗೆ ಆಗ್ತವೆ. ಇನ್ನು ತೆಲಂಗಾಣಕ್ಕೆ 17 ಕ್ಷೇತ್ರ ಇದ್ದದ್ದು 20 ಅಂದರೆ ಕೇವಲ 3 ಸೀಟ್ಗಳು ಹೆಚ್ಚಾಗ್ತವೆ. ಆಂಧ್ರ ಪ್ರದೇಶ 28 ಇದ್ದದ್ದು ಅದಕ್ಕೂ ಕೇವಲ 3 ಕ್ಷೇತ್ರಗಳು ಹೆಚ್ಚಾಗ್ತವೆ. ಇನ್ನು ತಮಿಳುನಾಡು 39 ಕ್ಷೇತ್ರ ಇದ್ದದ್ದು 41 ಆಗ್ತದೆ, ಅದು ಕೇವಲ 2 ಸೀಟ್ಗಳು ಹೆಚ್ಚಾಗ್ತವೆ ತಮಿಳುನಾಡಿಗೆ. ಇನ್ನು ಕೇರಳಕ್ಕೆ ಈಗ 20 ಕ್ಷೇತ್ರ ಅದಾವು, ಅದು 19 ಆಗ್ತದೆ, ಅಂದರೆ 1 ಸೀಟು ಕಡಿಮೆ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ. ಇನ್ನು ಅದೇ ರೀತಿ ನಾವು ಉತ್ತರ ಭಾರತಕ್ಕೆ ಕಂಪೇರ್ ಮಾಡಿ ನೋಡೋಣ. ಉತ್ತರ ಭಾರತದೊಳಗೆ ಏನು ಹೇಳ್ತಾರಂದರೆ, ಉತ್ತರ ಪ್ರದೇಶ ಈಗೆಷ್ಟಿದೆ, 80 ಸೀಟ್ ಇದೆ, ಅದು 128 ಸೀಟ್ ಆಗ್ತದೆ. ಅಂದರೆ ಕೇವಲ ಉತ್ತರ ಪ್ರದೇಶ ಒಂದು ರಾಜ್ಯಕ್ಕೆ 48 ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತವೆ. ಅದೇ ರೀತಿ ಬಿಹಾರಕ್ಕೆ 40 70 ಅಂದರೆ 30 ಸೀಟ್ಗಳು ಹೆಚ್ಚಾಗ್ತವೆ. ಮಧ್ಯಪ್ರದೇಶ 29 ಇದ್ದದ್ದು 47 ಆಗ್ತದೆ, 16 ಕ್ಷೇತ್ರಗಳು ಹೆಚ್ಚಾಗ್ತವೆ. ಇನ್ನು ಮಹಾರಾಷ್ಟ್ರ 48 ಇದ್ದದ್ದು 68 ಕ್ಷೇತ್ರ, 20 ಹೆಚ್ಚಾಗ್ತವೆ. ರಾಜಸ್ಥಾನ 25 ಇದ್ದದ್ದು 44 ಆಗ್ತದೆ, ಅಂದರೆ 19 ಕ್ಷೇತ್ರ ಹೆಚ್ಚಾಗ್ತವೆ.
ಇಲ್ಲಿ ನಾವು ಕೆಲವೊಂದು ಜಾರ್ಖಂಡ್ ಆಗಲಿ ಬೇರೆ ಬೇರೆ ರಾಜ್ಯಗಳನ್ನು ಕನ್ಸಿಡರ್ ಮಾಡಿಲ್ಲ, ಕೇವಲ ಕೆಲವೊಂದು ಮೇನ್ ರಾಜ್ಯಗಳ ಬರ ಲೆಕ್ಕಾಚಾರ ಹಾಕಿದರೆ, ಈ ಕೇವಲ ಒಂದು ಸಣ್ಣ ಲೆಕ್ಕಾಚಾರದ ಮೇಲೆ ಒಂದು ಇನ್ನೂ ಒಂದು ಲೆಕ್ಕ ಹಾಕಿದರೆ, ನಮ್ಮ ದಕ್ಷಿಣ ಭಾರತದ 5 ರಾಜ್ಯಗಳನ್ನು ಸೇರಿಸಿದರೆ ಒಟ್ಟು ಸೀಟುಗಳು ಕೇವಲ 144, ಅಂದರೆ ಟೋಟಲ್ 753 ಕ್ಷೇತ್ರ ಏನಾದರೂ ಹಾಗೆ ಬದಲಾವಣೆ ಆದರೆ ದಕ್ಷಿಣ ಭಾರತದ ರಿಪ್ರೆಸೆಂಟೇಷನ್ ಪ್ರಾತಿನಿಧಿತ್ವ ಆಗೋದು ಕೇವಲ 144. ಈ 144 ಅಂತಂದರೆ ನಾವು ಓಟ್ ಹಾಕಲಿ ಬಿಡಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ, ಆದರೆ ಯಾರು ಮೆಜಾರಿಟಿ ಬರಬೇಕು ಅಂತ ಮಾಡ್ತಾರೆ ಅವರು ಉತ್ತರ ಭಾರತವನ್ನು ಓಲೈಸಿಕೊಂಡರೆ ಸಾಕು, ಅವರು ಮೆಜಾರಿಟಿ ಬಂದುಬಿಡ್ತಾರೆ. ಈಗ ನಾವು ಹೇಳಿರುವ ಲೆಕ್ಕಾಚಾರದ ಪ್ರಕಾರ ಕೇವಲ 4-5 ಉತ್ತರ ಭಾರತದ ರಾಜ್ಯಗಳನ್ನು ಸೇರಿಸಿದರೆ 320 ಹೆಚ್ಚು ಕ್ಷೇತ್ರಗಳು ಅಲ್ಲೇ ಆಗಿಹೋಯಿತು. 753 ನಾವು ಒಂದು ಸಿಂಪಲ್ ಮೆಜಾರಿಟಿ 377 ಅಂತ ಏನು ಹೇಳ್ತೀವಿ ಅದನ್ನು ಅವರು ನಮ್ಮನ್ನು ಪರಿಗಣನೆ ಮಾಡಲಾರದೆ ಪಡ್ಕೊಂಡು ಬಿಟ್ಟರು. ಅಂದರೆ ದಕ್ಷಿಣ ಭಾರತದ ಒಂದೇ ಒಂದು ಸೀಟು ಅವರಿಗೆ ಬೇಕಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯೊಳಗೆ ದಕ್ಷಿಣ ಭಾರತ ಹೆದರ್ಕೋಬೇಕೋ ಬೇಡನು? ಇಂಥದ್ದು ನಾವು ಈಗ ಲೆಕ್ಕ ಹಾಕಿರೋದು NDTV ಒಂದು 753 ಸಂಖ್ಯೆಯ ಮೇಲೆ. ಆದರೆ ಅಮಿತ್ ಶಾ ಅವರು ಹೇಳೋ ಪ್ರಕಾರ, BJP ಅವರು ಹೇಳೋ ಪ್ರಕಾರ 845 ಕ್ಷೇತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ಈ 845 ಕ್ಷೇತ್ರ ಮಾಡಿದರೆ ದಕ್ಷಿಣ ಭಾರತಕ್ಕೆ ಇದಕ್ಕಿಂತ ಹೆಚ್ಚಿನ ಒಂದು ಕೆಟ್ಟ ಪರಿಸ್ಥಿತಿ ಬರ್ತದೆ. ಈ ಒಂದು ಲೆಕ್ಕಾಚಾರದ ಪ್ರಕಾರ ನೋಡಿದರೆ ಕೇವಲ ಹಿಂದಿ ಬೆಲ್ಟ್ ಅವರು 4 ರಾಜ್ಯದವರು ಸೇರಿ ಇಡೀ ದೇಶದ ಎಕಾನಮಿ, ಇಡೀ ದೇಶದ ಒಂದು ಆಡಳಿತವನ್ನು ತಾವು ಕೈಗೆ ತಗೋಬಹುದು. ಉತ್ತರ ಪ್ರದೇಶ ಒಂದೇ ರಾಜ್ಯ, ಇವತ್ತು 80 128 ಕ್ಷೇತ್ರ ಅಂತಂದರೆ ಒಂದು ಇಡೀ ದೇಶದ ಅಡ್ಮಿನಿಸ್ಟ್ರೇಷನ್, ಒಂದು ಆಡಳಿತದ ಮುಖ್ಯ ಚುಕ್ಕಾಣಿ ಹಿಡಿಬಹುದು. ಒಬ್ಬ ವ್ಯಕ್ತಿ ಉತ್ತರ ಪ್ರದೇಶವನ್ನು ಓಲೈಸಿಕೊಂಡು ಬಿಟ್ಟರೆ ಉಳಿದ ಎಲ್ಲ ಹಿಂದಿ ಬೆಲ್ಟ್ನವರು ಫಾಲೋ ಮಾಡಿಬಿಟ್ರೆ ಬೇರೆ ಯಾವ ರಾಜ್ಯಗಳ ಯಾವ ಅವಶ್ಯಕತೆಯೂ ಯಾವುದೇ ಒಂದು ಆಡಳಿತ ಪಕ್ಷಕ್ಕೆ ಬೇಕಾಗಿಲ್ಲ. ಇಂಥ ಒಂದು ಬದಲಾವಣೆ, ಎಲ್ಲರೂ ಒಂದು ಹೊಸ ಪಾರ್ಲಿಮೆಂಟ್ ಹೌಸ್ ಉದ್ಘಾಟನೆ ಮಾಡಿ ಇದು ನಮಗೆ ಭಾಳ ಜಾಸ್ತಿ ಲೋಕಸಭಾ ಸದಸ್ಯರನ್ನು ಹಿಡಿಸ್ತದೆ, ಈಗಿರೋದು ಸಾಲೋದಿಲ್ಲ, ದೊಡ್ಡದಾಗ್ತದೆ ಅಂತ ಕೇಳಿದಾಗ ಏನೋ ಒಂದು ಪಕ್ಷ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕಟ್ಟಡ ಕೊಡ್ತು, ಹೊಸದು ಕೊಡ್ತು, ಒಂದು ಬ್ರಿಟಿಷ್ ಲೆಗಸಿಯಿಂದ ಹೊರಗೆ ಬಂತು ಅಂತ ನೋಡಿದರು ಹೊರತು ಮೀಡಿಯಾನೂ ಅದೇ ರೀತಿ ತೋರಿಸ್ತು. ಆದರೆ ಅಷ್ಟು ಹೆಚ್ಚಿನ ಸೀಟ್ ಒಳಗೆ ಯಾರು ಕೂಡ್ತಾರೆ ಅನ್ನೋದನ್ನು ಯಾವ ಮೀಡಿಯಾನೂ ತೋರಿಸ್ಕೊಡಲಿಲ್ಲ. ಅಲ್ಲಿ ಕೂಡವರು ಯಾರು ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಾರೆ, ಇದರಿಂದಾಗಿ ದಕ್ಷಿಣ ಭಾರತದ ಪ್ರಾತಿನಿಧಿತ್ವ ಏನಾಗ್ತದೆ, ಇದರ ಬಗ್ಗೆ ಇವತ್ತಿಗಾಗಲೇ ದಕ್ಷಿಣ ಭಾರತದೊಳಗೆ ಅಲ್ಲೋಲ ಕಲ್ಲೋಲ ಹೇಳಬೇಕಾಗಿತ್ತು, ಆದರೆ ಯಾಕೆ ಎದ್ದಿಲ್ಲ? ಇಲ್ಲಿ ಜನಸಂಖ್ಯಾ ಆಧಾರದ ಮೇಲೆ ನಾವು ಮಾಡ್ತೀವಿ ಅಂತಂದರೆ ಸ್ವಾತಂತ್ರ್ಯ ಎಲ್ಲರಿಗೂ ಒಂದೇ ಸಲ ಸಿಕ್ಕಿತ್ತು, ಒಂದೇ ರೀತಿಯ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಇಡೀ ದೇಶದ ತುಂಬ ಬಂದಿತ್ತು. ಆದರೆ ದಕ್ಷಿಣ ಭಾರತದವರು ಎಲ್ಲ ರೀತಿಯ ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ವಿದ್ಯಾಭ್ಯಾಸ ಆಗಲಿ, ಎಜುಕೇಷನ್ ಸೆಕ್ಟರ್ ಒಳಗಾಗಲಿ ಎಲ್ಲ ಜನರಿಗೆ ಒಳ್ಳೆಯ ಜ್ಞಾನ ಕೊಟ್ಟು, ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು, ಇಲ್ಲಿ GDP ಗ್ರೋತ್ ಮಾಡಿ, ಇಲ್ಲಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಮಾಡಿ, ಈ ಎಲ್ಲ ಅಭಿವೃದ್ಧಿಯ ಬೆನಿಫಿಟ್ ತಗೊಳ್ಳೋಕ್ಕೆ ಉತ್ತರ ಭಾರತದವರಿಗೆ ನಾವು ತಟ್ಟೆಯಲ್ಲಿಟ್ಟು ಕೊಟ್ಟಂಗೆ. ಇತ್ತೀಚೆಗೆ ನಾವು ಎಲ್ಲರೂ ಕೇಳಿದ್ವಿ, ನೋಡಿದ್ವಿ, ಅನುಭವಿಸಿದ್ವಿ, GST ಒಂದು ಹಂಚಿಕೆಯೊಳಗೆ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಆಯಿತು, ದಕ್ಷಿಣ ಭಾರತದ ರಾಜ್ಯಗಳಿಗೆ ಯಾವ ರೀತಿ ಅನ್ಯಾಯ ಆಯಿತು, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹೋಗಿ ದೆಹಲಿ ಒಳಗೆ ನಮಗೆ ಬರಬೇಕಾದ ಪಾಲು ಕೊಡ್ರಿ ಅಂತ ಸತ್ಯಾಗ್ರಹ ಅಥವಾ ಒಂದು ಧರಣಿ ಮಾಡುವಂಥ ಪ್ರಸಂಗ ಇವತ್ತಿನ ಜನಸಂಖ್ಯೆಯೊಳಗೆ ನಮಗಿದೆ. ಇನ್ನು ನಾವು ಈ ಹೊಸ ಒಂದು ಲೆಕ್ಕಾಚಾರದ ಪ್ರಕಾರ ಹೊಸ ಲೋಕಸಭಾ ಸದಸ್ಯರು ಬಂದರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ, ಇದರ ಬಗ್ಗೆ ನಾವು ಇವತ್ತು ಚಿಂತೆ ಮಾಡುವ ಬಹಳ ತುರ್ತು ಅಗತ್ಯ ಕಂಡು ಬರ್ತದೆ. ಇದರೊಳಗೆ ಅಂದರೆ ಇದು ಹೆಂಗಾಯಿತು ಅಂತಂದರೆ, ಒಂದು ರೂಲ್ಸ್ ಹೇಳಿ, ಒಬ್ಬ ನೀವು ಯಾರು ಒಳ್ಳೆಯದಾಗಿ ಎಲ್ಲನೂ ನಡ್ಕೋತೀರಿ ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂತೇಳಿ ಆದರ್ಶ ವಿದ್ಯಾರ್ಥಿಗಳಾದ ದಕ್ಷಿಣ ಭಾರತದವರಿಗೆ, ನೀವು ಆದರ್ಶ ವಿದ್ಯಾರ್ಥಿಗಳಿದ್ದೀರಿ, ನೀವು ಭಾಳ ಚಲೋ ಕೆಲಸ ಮಾಡಿದಿರಿ, ನಿಮ್ಮಿಂದ ನಾವೆಲ್ಲ ತಗೊಂಡು, ಈ ಪಾಪ ಮೇಲಿನ ವಿದ್ಯಾರ್ಥಿಗಳು ಅವರು ದಡ್ಡರು, ಅವ್ರು ಏನೂ ಪಾಲಿಸಲಿಲ್ಲ, ಜನಸಂಖ್ಯೆ ನಿಯಮ ಪಾಲಿಸಲಿಲ್ಲ, ಆದರೆ ಅವರಿಗೆ ಬುದ್ಧಿ ಇಲ್ಲ, ಏನು ಮಾಡೋದು, ಅವರಿಗೆ ನಾವು ಒಳ್ಳೇದು ಮಾಡಬೇಕಾಗ್ತದೆ ಕೊಡ್ರಿ ಅಂತ ನಮ್ಮಿಂದ ಕಸಿದುಕೊಂಡು ಅಲ್ಲಿ ಕೊಟ್ಟಂಗೆ. GST ಟೈಮ್ ಒಳಗೆ ಎಲ್ಲರೂ ಕೇಳಿದರು, ಗೋಧಿ ನಾವು ಬೆಳೆಯೋದು, ಎಲ್ಲನೂ ನಾವು ಮಾಡೋದು, ಎಲ್ಲರೂ ಬೀಸಿ ಹಿಟ್ಟು ಮಾಡಿ ಚಪಾತಿ ಮಾಡಿ ನಿಮಗೆ ಕೊಟ್ಟು ನಮಗೂ ಒಂದು ತುತ್ತು ಕೊಡ್ರಿ ಅಂತ ಕೇಳಬೇಕಾ? ಈ ಪರಿಸ್ಥಿತಿ ನಮ್ಮ ದಕ್ಷಿಣ ರಾಜ್ಯಗಳಿಗೆ ಬರುವಂಥ ದಿನ ದೂರ ಇಲ್ಲ ಅನ್ನೋದು ಬಹಳ ಜನರ ಇಂಗಿತ. ಈ ಒಂದು ಪರಿಸ್ಥಿತಿಯೊಳಗೆ ಇನ್ನೂ ಕೆಲವು ಆಯಾಮಗಳದಾವು. ಬರೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗೋದಿಲ್ಲ, ಇದರೊಳಗೆ BJP ಇನ್ನೂ ಒಂದು ಮಹತ್ವದ ಬದಲಾವಣೆ ಅಂತ ಹೇಳಿ ತೊಗೊಂಡು ಬಂತು, ಮಹಿಳಾ ಮೀಸಲಾತಿ ಮಸೂದೆ.
33% ನಾವು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ಯಾವಾಗ ಕೊಡ್ತೀವಿ ಅಂತ ಹೇಳಿದರು. ಅದರೊಳಗೂ ಒಂದು ಹೆಚ್ಚಿತ್ತು. ಅವ್ರು ಹೇಳಿದ್ದೇನು ಅಂತಂದರೆ, ಬಿಲ್ ಒಳಗೆ ಕ್ಲಿಯರ್ ಆಗಿರುವಂಥದ್ದು, ಹೊಸ ಜನಗಣತಿ ಬಂದು ಹೊಸದಾಗಿ ಡಿಲಿಮಿಟೇಷನ್ ಆದ ಮೇಲೆ, ಕ್ಷೇತ್ರ ಮರುವಿಂಗಡಣೆ ಆದ ಮೇಲೆ ಮಹಿಳಾ ಮೀಸಲಾತಿ ಜಾರಿ ಮಾಡ್ತೀವಿ ಅಂದರೆ 2029 ಚುನಾವಣೆಯವರೆಗೂ ಮಹಿಳಾ ಮೀಸಲಾತಿ ಜಾರಿಗೆ ಬರುವುದಿಲ್ಲ ಅಂತಲೇ ಅರ್ಥ. ಅಂದರೆ ಈ ಕನ್ನಡಿಯೊಳಗಿನ ಗಂಟಿಗಾಗಿ ಇವತ್ತು ಇಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಯಾಕೆ ಮಾಡಿದರು ಜನ? ಇದನ್ನೆಲ್ಲ ನಾವು ತಿಳ್ಕೋಬೇಕು. ಕೇವಲ ಒಂದು ಮೀಸಲಾತಿ ಜಾರಿ ತರುವುದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಕೊಡಬಹುದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಯಾಕೆಂತಂದರೆ ಅದರೊಳಗೆ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಗೊತ್ತು. ಮಹಿಳಾ ಪ್ರಾತಿನಿಧಿತ್ಯ ಆಗಲಿ, ಮಹಿಳೆಯರ ರಿಪ್ರೆಸೆಂಟೇಷನ್ ಯಾವುದೇ ಆಗಲಿ, ಇದು BJP RSS ಒಪ್ಪುವಂಥ ಒಂದು ವಿಷಯ ಅಲ್ಲ. ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆದಂಥ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಕ್ಷೇತ್ರ ಮರುವಿಂಗಡಣೆಯ ಕಮಿಟಿ ಅಥವಾ ಸಮಿತಿ ಏನಿದೆ, ಇದರೊಳಗೆ ಯಾರಿರ್ತಾರೆ, ಇವರು ಯಾವ ರೀತಿ ಕೆಲಸ ಮಾಡ್ತಾರೆ? ಇದು ಸಂವಿಧಾನದೊಳಗೆ ಹೇಳಿರುವಂಥದ್ದು. ಇದನ್ನು ದೇಶದ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಈ ಒಂದು ಸಮಿತಿ ಒಳಗೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿರ್ತಾರೆ, ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜು ಮತ್ತು ಮುಖ್ಯ ಚುನಾವಣಾ ಅಧಿಕಾರಿ, ದೇಶದ ಮುಖ್ಯ ಚುನಾವಣಾ ಅಧಿಕಾರಿ, ಅವರ ಜೊತೆ ರಾಜ್ಯಗಳ ಚುನಾವಣಾ ಅಧಿಕಾರಿಗಳು. ಈಗ ಈ ಸಮಿತಿ ಯಾವ ಒಂದು ನಿರ್ಧಾರ ತಗೋತದೆ, ಒಂದು ಜನಸಂಖ್ಯೆ ಆಧಾರದ ಮೇಲೆ ಇಂತಿಂಥ ಕ್ಷೇತ್ರಗಳು ಮರುವಿಂಗಡಣೆ ಆಗಬೇಕು ಅಂತ ರಿಪೋರ್ಟ್ ಕೊಡ್ತದೆ, ಆ ರಿಪೋರ್ಟ್ ಲೋಕಸಭೆ ಮತ್ತು ವಿಧಾನಸಭೆ ಎದುರಿಗೆ ಇಟ್ಟರೆ ಯಾವುದೇ ಲೋಕಸಭೆಗಾಗಲಿ ವಿಧಾನಸಭೆಗಾಗಲಿ ಅದನ್ನು ಬದಲು ಮಾಡುವ ಅಧಿಕಾರ ಇಲ್ಲ. ಆ ಒಂದು ರಿಪೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವ ಅಧಿಕಾರನೂ ಇಲ್ಲ. ಅಂದರೆ ಈ ಒಂದು ಕಮಿಟಿಯ ನಿರ್ಧಾರನೇ ಫೈನಲ್. ಈಗ ಮುಖ್ಯವಾಗಿ ಹೆದರ್ಕೊಳ್ಬೇಕಾದಂಥ ವಿಚಾರ ಯಾಕಂದರೆ, ಈ ಕಮಿಟಿಯೊಳಗಿರುವಂತಹ ಜನರ ಬಗ್ಗೆ ಅಲ್ಲಿ ಹೇಳ್ತಾರೆ, ಮುಖ್ಯ ಚುನಾವಣಾ ಆಯುಕ್ತ ಅಂತ. ಮುಖ್ಯ ಚುನಾವಣಾ ಆಯುಕ್ತ ಇವತ್ತಿನ ದಿವಸ ನಮ್ಮ ದೇಶದೊಳಗೆ ಯಾವ ರೀತಿ ನಡ್ಕೊಳ್ಳಾಕತ್ತಾರೆ, ಇದು ಯಾರಿಗೂ ಮುಚ್ಚಿಟ್ಟಿಲ್ಲ. ಇಲ್ಲಿ ಎಷ್ಟೊಂದು ಕಂಪ್ಲೇಂಟ್ ಬಂದರೂ, 20,000 ಹೆಚ್ಚು ಜನ ಮೋದಿಯವರ ವಿರುದ್ಧ, ಒಂದು ದೇಶದ ಒಬ್ಬ ಪ್ರಧಾನಮಂತ್ರಿ ವಿರುದ್ಧ ಪೆಟಿಷನ್ ಕೊಟ್ಟು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡ್ಯಾರ ಅಂಥೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಇಲ್ಲಿ ಅವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡುವಂಥ ಬೆನ್ನೆಲುಬು ನಮ್ಮ ಇಲೆಕ್ಷನ್ ಕಮಿಷನ್ಗಿಲ್ಲ. ಅವರು ಪಾರ್ಟಿಯ ಮುಖ್ಯಸ್ಥ ನಡ್ಡಾ ಅವರಿಗೆ ಕಳಿಸ್ತಾರೆ, ನಿಮ್ಮ ಸ್ಟಾರ್ ಕ್ಯಾಂಪೇನವ್ರಿಗೆ ಬುದ್ಧಿ ಹೇಳ್ರಿ ಅಂಥೇಳಿ, ಎಲ್ಲಿ ಬೇರೆ ಪಾರ್ಟಿಯವರು ಏನೋ ತಪ್ಪು ತಿಳ್ಕೊಂಬಿಡ್ತಾರೋ ಅಂಥೇಳಿ ಖರ್ಗೆ ಅವ್ರಿಗೂ ಕಳಿಸ್ತಾರೆ, ನಿಮ್ಮ ರಾಹುಲ್ ಗಾಂಧಿಗೆ ಬುದ್ಧಿ ಹೇಳ್ರಿ ಅಂತ. ಯಾಕೆ ಕಮಿಷನರ್ ಇರೋದು ನಿಮಗೆ ಡೈರೆಕ್ಟಾಗಿ ಬುದ್ಧಿ ಹೇಳ್ರಿ ಅಂತ ಹೇಳೋಕ್ಕಲ್ಲ, ನೀವು ಯಾಕೆ ಡೈರೆಕ್ಟಾಗಿ ಅವ್ರಿಗೆ ಕೊಡಲಿಲ್ಲ? ಇಂಥ ಒಂದು ಕಮಿಷನರ್, ಇವರ ಜೊತೆ ಇರುವಂಥ ಇಬ್ಬರು ಚುನಾವಣಾ ಆಯುಕ್ತರು, ಇವರ ನೇಮಕ ಹೆಂಗೆ ರಾತ್ರೋರಾತ್ರಿ ಆಯಿತು, ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ಒಂದು ವಿರೋಧ ಪಕ್ಷದ ನಾಯಕನಿಗೆ 212 ಜನರ ಒಂದು ಲಿಸ್ಟ್ ಕೊಟ್ಟು, ಮುಂಜಾನೆ 6 ಜನರ ಲಿಸ್ಟ್ ತೊಗೊಂಡು ಬಂದು ಅವ್ರು ಹೇಳೋಕ್ಕಿಂತ ಮೊದಲೇ ಯಾವ ರೀತಿ ನೇಮಕ ಮಾಡಿದರು, ಇದೆಲ್ಲನೂ ನಮ್ಮ ಕಣ್ಣೆದುರಿಗಿದೆ. ಇಂಥ ಒಬ್ಬ ಚುನಾವಣಾ ಆಯುಕ್ತ ಈ ಆಡಳಿತ ಪಕ್ಷದ ಮಾತು ಮೀರಿ ಏನಾದರೂ ಡಿಸಿಷನ್ ತಗೋತಾರಾ? ಸಾಧ್ಯನೇ ಇಲ್ಲ. ಇಂಥ ಹೊತ್ತಿನೊಳಗೆ ನಾವು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇದ್ದೇ ಇದೆ. ಇನ್ನು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರಲ್ಲ ಅಂತ ಹೇಳ್ಬೋದು. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಈಗ ಯಾವ ಒಂದು ಡಿಸಿಷನ್ ಕೊಟ್ಟರು, ಇಲೆಕ್ಟೊರಲ್ ಬಾಂಡ್ಸ್ ಒಳಗೆ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಎದುರಿಗೆ ADR ಮತ್ತು CPM ಪಕ್ಷಗಳು ಹೋದಾಗ ಚೀಫ್ ಜಸ್ಟಿಸ್ ರಂಜನ್ ಗೊಗೊಯ್ ಅವರಿದ್ದರು. ಅವರು ಇದ್ರ ಬಗ್ಗೆ ಸದ್ಯಕ್ಕೆ ಮಾಡೋಕ್ಕಾಗೋದಿಲ್ಲ, ಇನ್ಡೆಪ್ತ್ ಬೇಕು ಅಂತ ಅದನ್ನು ತಳ್ಳಿ ಹಾಕಿದರು. ಅದೇ ರಂಜನ್ ಗೊಗೊಯ್ ಅವರು ಇವತ್ತಿನ ದಿನ ಆಡಳಿತ ಪಕ್ಷದ ನೇಮಕ ಮಾಡಿದಂಥ ಒಬ್ಬ ಸದಸ್ಯ ಆಗಿ ವಿಧಾನ ಪರಿಷತ್ತೊಳಗೆ ಕೂತಾರಲ್ಲಿ, ಅಲ್ಲಿ ಲೋಕಸಭೆಯೊಳಗೆ. ಇಂಥವರನ್ನೇ ಕೆಲವೊಬ್ಬರನ್ನು ಆಯ್ದ ನಿವೃತ್ತ ಸುಪ್ರೀಂ ಕೋರ್ಟಿನ ಜಸ್ಟಿಸ್ಗಳನ್ನು ಇದರೊಳಗೆ ಹಾಕಿದರೆ ಇವರು ಎಲ್ಲರ ಒಂದು ಕಂಪೋಸಿಷನ್, ಇವರೆಲ್ಲರೂ ಸೇರಿ ಇಡೀ ದೇಶಕ್ಕೆ ಒಳ್ಳೆಯದಾಗುವಂಥ ಒಂದು ರಿಪೋರ್ಟ್ ಕೊಡ್ತಾರೆ ಅನ್ನುವಂಥ ಭ್ರಮೆಯನ್ನು ಕೆಲವು ಜನ, ಕೆಲವು ಪ್ರಗತಿಪರರು, ಪ್ರಜ್ಞಾವಂತರು ಯಾರೂ ಇವತ್ತಿನ ದಿನ ಇಟ್ಕೊಂಡಿಲ್ಲ. ಈ ಎಲ್ಲದರ ಜೊತೆಗೆ ಈ ಒಂದು ಮರುವಿಂಗಡಣೆ, ಅದರ ಬಗ್ಗೆ ದಕ್ಷಿಣ ಭಾರತಕ್ಕಾಗುವ ಅನ್ಯಾಯ, ಇದರ ಬಗ್ಗೆ ಇರುವ ಹೆದರಿಕೆ, ಇದು ಇವತ್ತು ಜನರಿಗೆ ಅತ್ಯಂತ ತುರ್ತಾಗಿ ತಿಳಿಸುವ ಅಗತ್ಯ ಇದೆ. ಯಾಕೆ ಅಂತಂದರೆ, ತಮಿಳುನಾಡು ಈಗಾಗಲೇ ತನ್ನ ರಾಜ್ಯದೊಳಗೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಈ ಡಿಮಿಲಿಮಿಟೇಷನ್ಗೆ ನಾವು ಒಪ್ಪಿಗೆ ಕೊಡುವುದಿಲ್ಲ ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದರು. ಇದೇ ರೀತಿ ನಾವು ಕರ್ನಾಟಕದೊಳಗೆ ಇದನ್ನು ಇನ್ನೂ ಒಂದು ಆ್ಯಂಗಲ್ದೊಳಗೆ ನೋಡಬೇಕು. ಏನು ಅಂತಂದರೆ, ಕರ್ನಾಟಕದೊಳಗೆ ಈಗಾಗಲೇ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅನ್ನುವಂಥ ಎರಡು
ಒಂದು ವ್ಯತ್ಯಾಸಗಳು ಕಂಡು ಬರ್ತಾವೆ. ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕದಿಂದ ನಮಗೆ ಅನ್ಯಾಯ ಆಗಿದೆ, ನಮಗೆ ಪ್ರಾತಿನಿಧಿತ್ಯ ಸಿಕ್ಕಿಲ್ಲ, ಇಡೀ ರಾಜ್ಯದೊಳಗೆ ನಮಗೆ ಅನ್ಯಾಯ ಆಗಿದೆ, ಒಳ್ಳೊಳ್ಳೆ ಕಾಲೇಜ್ಗಳು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ನಮಗೆ ಸಿಕ್ಕಿಲ್ಲ, ನಮಗೆ ಸರಿಯಾದ ಡೆವಲಪ್ಮೆಂಟ್ ಆಗಲಿ ಗ್ರೋತ್ ಆಗಲಿ ಸಿಕ್ಕಿಲ್ಲ, ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ನಮಗೆ ಸಮಾನ ಪ್ರಾತಿನಿಧಿತ್ಯ ಸಿಕ್ಕಿಲ್ಲ ಅನ್ನುವಂಥ ಎಲ್ಲ ಕೋರಿಕೆಗಳನ್ನು ಇವತ್ತು ರೆಗ್ಯುಲರಾಗಿ ರಾಜ್ಯದ ಜನರು ಎದುರಿಗೆ ಇಟ್ಕೋತ ಬಂದಾರೆ. ಇನ್ನು ರಾಜ್ಯದ ರೆಪ್ರೆಸೆಂಟೇಷನ್ ಅಥವಾ ಪ್ರಾತಿನಿಧಿತ್ಯನೇ ದೇಶದ ಎದುರಿಗೆ ಕಡಿಮೆ ಆದರೆ ಅದರೊಳಗೆ ಇನ್ನೂ ಕಡಿಮೆ ಇರುವಂಥ ಈ ಒಂದು ರಾಜ್ಯದ ರೆಪ್ರೆಸೆಂಟೇಷನನ್ನು, ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನನ್ನು ಅದಕ್ಕೆ ಯಾರು ಬೆಲೆ ಕೊಡ್ತಾರೆ, ಇದನ್ನು ನಾವು ಇವತ್ತಿನ ದಿವಸ ಗಮನ ಕೊಡಬೇಕು. ಈ ಒಂದು ಹೊತ್ತಿನಲ್ಲಿ ಅದರನ್ನು ನಾವು ಕಡಿಮೆ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ. ಅದರ ಜೊತೆಗೆ ಈ ಒಂದು ರಾಜ್ಯ ಸರ್ಕಾರ ಇವತ್ತಿನ ದಿನ ಇಂಥ ಒಂದು ಡಿಲಿಮಿಟೇಷನ್ ವಿರುದ್ಧ ಯಾವ ರೀತಿ ಎಚ್ಚರಿಕೆ ವಹಿಸುತ್ತದೆ ಮತ್ತು ಇದರ ಬಗ್ಗೆ, ಈ ಪ್ರಾತಿನಿಧಿತ್ವದ ಬಗ್ಗೆ ಪ್ರತಿಯೊಂದು ಹಳ್ಳಿ ತಾಲೂಕು ಜಿಲ್ಲೆ ಮಟ್ಟದಲ್ಲಿಯೂ ಡಿಸ್ಕಷನ್ ಆಗಬೇಕು, ಜನರ ಒಪಿನಿಯನನ್ನು ಸಂಗ್ರಹಿಸಬೇಕು, ಅತ್ಯಂತ ಎಚ್ಚರಿಕೆಯಿಂದ ಇವತ್ತಿನ ದಿನ ಇದರ ಬಗ್ಗೆ ಒಂದು ಚರ್ಚೆಗಳು ಆಗುವಂಥ ಅವಶ್ಯಕತೆ ಇದೆ. ಈ ಡಿಲಿಮಿಟೇಷನ್ ಅನ್ನೋದು ಬರೇ ಪುಸ್ತಕ ಅಥವಾ ಕಾಗದದ ಹುಲಿಯಲ್ಲ, ಇದು ನಿಜವಾಗಿಯೂ ಕೆಲವೊಂದು ಕ್ಷೇತ್ರಗಳನ್ನು, ಕೆಲವೊಂದು ರಾಜ್ಯಗಳನ್ನು, ಅವರ ಕೆಲವೊಂದು ಪ್ರಾತಿನಿಧಿತ್ಯ ಮತ್ತು ಸವಲತ್ತುಗಳನ್ನು ಕಸಿದುಕೊಳ್ಳೋಕ್ಕೆ ಕಾಯ್ದು ಕುಳಿತಿರುವಂಥ ಹಸಿದ ಹುಲಿ. ಇದರಿಂದ ಎಚ್ಚರಿಕೆ ಪಡುವಂತಹ ಅವಶ್ಯಕತೆ ಇವತ್ತು ನಮಗೆ ಖಂಡಿತ ಇದೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ತುರ್ತಾಗಿ ಈ ನಿಟ್ಟಿನಲ್ಲಿ ಕೈ ತೆಗೆದುಕೊಳ್ಳಬೇಕು, ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವುದು ಎಲ್ಲರ ಒಂದು ಅನಿಸಿಕೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.